ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಮಹಾಮಾರಿ ಹರಡುವಿಕೆಯ ಪ್ರಮಾಣ ಶೇಕಡಾ ಮೂರು ಪಾಯಿಂಟ್ ಎರಡು ಆರಕ್ಕೆ ಏರಿಕೆಯಾಗಿದೆ ಸದ್ಯ ನಗರದಲ್ಲಿ ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಸಕ್ರಿಯ ಕೇಸ್ಗಳಿದ್ದು ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಎಂಟುನೂರ ಮೂವತ್ತ್ಮೂರು ಹೊಸ ಪ್ರಕರಣಗಳು ವರದಿಯಾಗಿದ್ದು ಮೃತಪಟ್ಟವರ ಪ್ರಮಾಣ ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಎರಡರಷ್ಟಿದೆ ಸದ್ಯ ಆ ನಾನ್ನೂರ ಐವತ್ತೆಂಟು ಜನರು ಈಗ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಕಳೆದ ಒಂದು ವಾರದಲ್ಲಿ ಶೇಕಡ ಎರಡು ಪಾಯಿಂಟ್ ಆರು ಮೂರರಷ್ಟು ಕೊರೋನಾ ಪ್ರಕರಣಗಳು ಖಚಿತವಾಗಿವೆ ಏನೋ ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ ಏಳ್ನೂರ ತೊಂಬತ್ತೊಂದು ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಸದ್ಯ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಸಕ್ರಿಯ ಪ್ರಕರಣಗಳಿವೆ ಅಂತ ಈಗ ಗೊತ್ತಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಕೊರೋನಾ ಒಂದು ಪ್ರಕರಣ ಏನಿದೆಯಲ್ಲ ಈ ಒಂದು ಕೊರೋನಾ ಪ್ರಕರಣ ಎರಡು ವರ್ಷದಿಂದ ಏರಿಕೆ ಆಗ್ತಾ ಇದೆ ಇಳಿಮುಖ ಆಗ್ತಾ ಇದೆ ಏರಿಕೆ ಆಗ್ತಾ ಇದೆ ಇಳಿಮುಖ ಆಗ್ತಾ ಇದೆ ಈಗಾಗಲೇ ಏನು ಕೊರೋನಾ ಸಂಪೂರ್ಣವಾಗಿ ಇಲ್ಲಿಂದ ಹೋಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಇದು ಮತ್ತೆ ಮತ್ತೆ ಆವಾಗವಾಗ ಕಾಣಿಸ್ಕೊಳ್ತಾ ಇರ್ತದೆ ಮತ್ತು ಇಳಿಮುಖ ಆಗ್ತಾ ಇರ್ತದೆ ಹಾಗಾಗಿ ಜನರು ಇನ್ನೂ ಕೂಡ ಕೊರೋನಾದಿಂದ ನಾವು ಮುಕ್ತಿಯನ್ನು ಹೊಂದಿಲ್ಲ ಎಷ್ಟೋ ಜನ ಮಾಸ್ಕನ್ನೇ ಬಳಸೋದಿಲ್ಲ ಮಾಸ್ಕು ಮರ್ತೇ ಹೋಗಿಬಿಟ್ಟಿದ್ದಾರೆ ಮಾಸ್ಕನ್ನು ಬಳಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಯಾಕೆ ಮಾಸ್ಕನ್ನು ಬಳಸೋದಿಲ್ಲ ನಮ್ಮ ನಮ್ಮ ಸೇಫ್ಟಿಗೆ ನಾವು ಬಳಸೋದ್ರಲ್ಲಿ ಏನು ತಪ್ಪಿಲ್ಲ ಕಳೆದ ಎರಡು ವರ್ಷದಿಂದ ಎಷ್ಟೆಲ್ಲ ಸಾವು ನೋವು ಅನುಭವಿಸಿದ್ದೀವಿ ಎಷ್ಟೆಲ್ಲ ಆರ್ಥಿಕ ಸಂಕಷ್ಟಕ್ಕೆ ನಾವು ಈಡಾಗಿದ್ದೀವಿ ನಮ್ಮ ನಮ್ಮ ಸೇಫ್ಟಿನ ನಾವೇ ಮಾಡ್ಕೋಬೇಕು ಪ್ರತಿ ಸರ್ಕಾರದವರೇ ಹೇಳೋಕೆ ಆಗೋದಿಲ್ಲ ಪ್ರತಿ ಸಲನೂ ಬಿ ಬಿ ಎಂ ಪಿ ಹೇಳೋಕೆ ಆಗೋದಿಲ್ಲ ಬೆಂಗಳೂರಿನ ಜನತೆಗೆ ಹೇಳೋದಾದ್ರೆ ನಮ್ಮ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಸಾಮಾಜಿಕ ಅಂತರ ಸುಖ ಸುಮ್ಮನೆ ಓಡಾಡೋದು ಸುಖ ಸುಮ್ಮನೆ ಸುತ್ತಾಡೋದು ಇವನ್ನೆಲ್ಲ ಬಿಟ್ಟುಬಿಟ್ಟು ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು ಯಾಕಂದರೆ ಕೊರೋನಾದ ಪ್ರಮಾಣ ಅದರಲ್ಲೂ ಕೂಡ ಬೆಂಗಳೂರು ಹೇಳಿ ಕೇಳಿ ಬೆಂಗಳೂರಲ್ಲಿ ಜನಸಂಖ್ಯೆ ಅತಿ ಹೆಚ್ಚಾಗಿ ಓಡಾಡ್ತಾ ಇರುವಂತಹ ಒಂದು ಪ್ರದೇಶ ಇದು ಹಾಗಾಗಿ ಬೆಂಗಳೂರಲ್ಲೂ ಕೂಡ ಕೊರೋನಾದ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬರೀ ಕೊರೋನಾ ಅಷ್ಟೇ ಅಲ್ಲ ಕೊರೋನಾದ ಜೊತೆಗೆ ಬೇರೆ ಬೇರೆ ಈಗ ಡೆಂಗ್ಯೂ ಈಗ ಒಂದು ಹೆಚ್ಚಳ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ವೈರಸ್ಗಳು ಈಗ ಅಟ್ಯಾಕ್ ಆಗ್ತಾ ಇರ್ತವೆ ಹಾಗಾಗಿ ಸಂಪೂರ್ಣವಾಗಿ ಈ ಟೋಟಲಾಗಿ ಈ ವೈರಸ್ಗಳು ನಮ್ಮಿಂದ ದೂರವಾಗಿದ್ದಾವೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು